ಕೊನೆಗೂ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಈಗ ಸಂಪುಟ ರಚನೆಯ ಸರ್ಕಸ್ ಶುರುವಾಗಿದೆ. ಕ್ಯಾಬಿನೆಟ್ ರಚನೆಯಲ್ಲೂ ಕೂಡ ಸಿದ್ದು ಡಿಕೆಶಿ ಮಧ್ಯೆ ಜಿದ್ದಾಜಿದ್ದಿ. ಸಿಎಂ ಸ್ಥಾನಕ್ಕಾಗಿ ಬಾರಿ ಪೈಪೋಟಿ. ಅದಾದ ಮೇಲೆ ಸಂಧಾನ ಸೂತ್ರ ಅದರಲ್ಲಿ ಯಶಸ್ವಿಯಾಯಿತು. ಆದರೆ ಕ್ಯಾಬಿನೆಟ್ ರಚನೆಯಲ್ಲೂ ಕೂಡ ಜಿದ್ದಾಜಿದ್ದಿ ಈಗ ಮುಂದುವರೆದಿದೆ. ತಮ್ಮ ತಮ್ಮ ಬೆಂಬಲಿಗರಿಗೆ ಮಂತ್ರಿ ಪಟ್ಟ ಕೊಡಿಸೋದಕ್ಕೆ ಈ ನಾಯಕರುಗಳು ಬಿಗಿಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಸವಾಲಾದ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ. ಪೂರ್ಣ ಸಂಪುಟ ರಚನೆಯಾಗೋ ತನಕ ಖಾತೆ ಹಂಚಿಕೆ ಮಾಡೋದಕ್ಕೆ ಬ್ರೇಕ್ ಹಾಕಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬಳಿಕವೇ ಖಾತೆ ಹಂಚಿಕೆ ಮಾಡುವ ನಿರ್ಧಾರ. ಭಾರಿ ಹಗ್ಗ ಜಗ್ಗಾಟ ಪೈಪೋಟಿ ಬಳಿಕ ಸಂಧಾನದ ಬಳಿಕ ಸಿಎಂ ಡಿಸಿಎಂ ಆಯ್ಕೆ ಅಂತೂ ಮುಗಿತು. ಆದರೆ ಈಗಿರೋದು ಕ್ಯಾಬಿನೆಟ್ ರಚನೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಈಗ ಕಾಂಗ್ರೆಸ್ಗೆ ಸವಾಲಾಗಿದೆ. ಅಲ್ಲಿವರೆಗೂ ಪೂರ್ಣ ಸಂಪುಟ ರಚನೆಯಾಗುವ ತನಕವೂ ಖಾತೆ ಹಂಚಿಕೆಗೆ ಬ್ರೇಕ್ ಹಾಕಲಾಗಿದ್ದು ಸಂಪುಟ ವಿಸ್ತರಣೆಯ ಬಳಿಕವೇ ಖಾತೆ ಹಂಚಿಕೆ ಮಾಡುವಂತಹ ನಿರ್ಧಾರ. ಮುಂದಿನ ವಾರ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಗರಿಷ್ಠ ಸಚಿವರನ್ನೊಳಗೊಂಡಂತಹ ಸಂಪುಟ ರಚನೆಗೆ ಸಿದ್ದು ಆಸಕ್ತಿ ಹೊಂದಿದ್ದಾರೆ. ಸಿಎಂ ಡಿಸಿಎಂ ಸೇರಿ ಒಟ್ಟು 34 ಜನರ ಕ್ಯಾಬಿನೆಟ್ ರಚನೆಗೆ ಪ್ಲಾನಿಂಗ್ ಆಗಿದೆ. ಸೋಮವಾರದಿಂದ 3 ದಿನ ವಿಧಾನಸಭೆ ಅಧಿವೇಶನ. ಆ ಅಧಿವೇಶನ ಮುಗಿಸ್ಕೊಂಡು ದೆಹಲಿಗೆ ಹೋಗ್ತಾರೆ ಸಿದ್ದು ಮತ್ತು ಡಿಕೆಶಿ. ಖರ್ಗೆ ರಾಹುಲ್ ಜೊತೆ ಚರ್ಚೆ ಬಳಿಕ 24 ಸಚಿವರ ಪಟ್ಟಿ ಸಿದ್ಧ ಆಗಿ ಪಟ್ಟಿ ಫೈನಲ್ ಆದ ಮೇಲೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ನಡೆಯುತ್ತೆ. ಸೋಮವಾರದಿಂದ 3 ದಿನ ಇದೆ ವಿಧಾನಮಂಡಲ ಅಧಿವೇಶನ. ಅಧಿವೇಶನ ಮುಗಿದ ಮೇಲೆ ಪ್ರಯಾಣ ಬೆಳೆಸ್ತಾರೆ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ. ದೆಹಲಿಗೆ ಬರುವಂತೆ ಈಗ ಸಿದ್ದು ಡಿಕೆಶಿಗೆ ಹೈಕಮಾಂಡ್ ಬುಲಾವ್ ಹೋಗಿದೆ. ಯಾಕಂದ್ರೆ ಬಾಕಿ ಉಳಿದ 20 ಸಚಿವರ ಆಯ್ಕೆಗಾಗಿ ಮೀಟಿಂಗ್ ಇದೆ ದೆಹಲಿಯಲ್ಲಿ. ಆ ಮೀಟಿಂಗ್ ನಡೆಯುತ್ತೆ. ಸಿದ್ದು ಡಿಕೆಶಿ ಜೊತೆ ಹೈಕಮಾಂಡ್ ನಾಯಕರು ಮಾತುಕತೆ ನಡೆಸಲಿದ್ದು. ಈಗ ಪದಗ್ರಹಣ ಮಾಡಿರುವ ಸಚಿವರಿಗೆ ಅಲ್ಲಿವರೆಗೂ ಕೂಡ ಖಾತೆ ಹಂಚಿಕೆ ಇಲ್ಲ. ಎಲ್ಲಾ ಸಚಿವರಿಗೂ ಒಟ್ಟಿಗೆ ಖಾತೆ ಹಂಚಿಕೆ ಮಾಡುವಂತಹ ತೀರ್ಮಾನ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆಯ ಬಳಿಕ ಖಾತೆ ಹಂಚಿಕೆಯಾಗುತ್ತೆ. ಪೂರ್ಣ ಕ್ಯಾಬಿನೆಟ್ ರಚನೆಯಾಗೋ ತನಕ ಸಚಿವರು ಖಾತೆ ರಹಿತರಾಗುತ್ತಾರೆ. ಬಾಕಿ ಉಳಿದ 20 ಸಚಿವರ ಆಯ್ಕೆಗಾಗಿ ದೆಹಲಿಯಲ್ಲಿ ಮೀಟಿಂಗ್ ನಡೆಯಲಿದ್ದು ಅಲ್ಲೂ ಕೂಡ ತಮ್ಮ ತಮ್ಮ ಬೆಂಬಲಿಗರಿಗೆ ಸಚಿವಗಿರಿ ಕೊಡಿಸೋದಕ್ಕೆ ಜೋಡೆತ್ತಿನ ಜಿದ್ದು. ಭಾರಿ ಪೈಪೋಟಿ ಇದೆ. ಸಚಿವ ಸಂಪುಟ ರಚನೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಅತೃಪ್ತಿ ಇದೆ. ದಿಢೀರ್ ಸಚಿವರ ಸಂಖ್ಯೆ ಇಳಿಸಿದ್ದಕ್ಕೆ ಬೇಸರ ಇದೆ. ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲಿ 20 ಶಾಸಕರ ಹೆಸರಿತ್ತು. ಮಧ್ಯರಾತ್ರಿ ತನಕವೂ ಕೂಡ ಹಲವು ಶಾಸಕರಿಗೆ ಹೆಸರಿರುವ ಸೂಚನೆ ಸಿಗ್ತಾ ಇತ್ತು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಕೇವಲ 8 ಶಾಸಕರ ಹೆಸರು ಘೋಷಣೆಯಾಯಿತು. 8 ಮಂದಿಯ ಹೆಸರು ಮಾತ್ರ ಘೋಷಣೆಗೆ ಕಾರಣವಾಗಿದ್ದೇ ಸಿದ್ದರಾಮಯ್ಯ ಮತ್ತು ಡಿಕೆಶಿ. ಅಂದರೆ ತಮ್ಮ ತಮ್ಮ ಆಪ್ತರಿಗೆ ಸಚಿವಗಿರಿ ಕೊಡಿಸೋದಕ್ಕೆ ಇಬ್ಬರೂ ನಾಯಕರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿದಂತಹ ಹಿನ್ನೆಲೆಯಲ್ಲಿ 20ರ ಬದಲು ಕೇವಲ 8 ಸಚಿವರ ಹೆಸರಷ್ಟೇ ಘೋಷಿಸಿತು ಕಾಂಗ್ರೆಸ್. ಹೀಗಾಗಿ ಮಧು ಬಂಗಾರಪ್ಪ ಸೇರಿ ಹಲವು ಹಿರಿಯ ನಾಯಕರಿಂದ ಬೇಸರ ವ್ಯಕ್ತ ಆಗಿದೆ. ಸಿದ್ದು ಡಿಕೆ ಸುಸೂತ್ರವಾಗಿ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಎನ್ನುವ ಅಸಮಾಧಾನ ಅವರನ್ನು ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ಕ್ಯಾಬಿನೆಟ್ ರಚನೆಯಲ್ಲೂ ಕೂಡ ಸಿದ್ದು ಡಿಕೆ ಶಿವಕುಮಾರ್ ನಡುವೆ ಭಾರಿ ಫೈಟಿಂಗ್ ನಡೀತಾ ಇರುವಂತೆ ಕಂಡು ಬರ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಚಿವ ಸಂಪುಟ ರಚನೆ ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರೋದಕ್ಕೆ ಯಾವ ರೀತಿಯಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ಏನೇನು ಕಾರಣಗಳು ಅಲ್ಲಿ ವ್ಯಕ್ತವಾಗ್ತಾ ಇದೆ? ಪ್ರತಿಮಾ, ಹೈಕಮಾಂಡ್ ಅನ್ಕೊಂಡಿದ್ದಂಥದ್ದು ಸಿಎಂ ಡಿಸಿಎಂನ ಜೊತೆಗೆ ಒಂದು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಕೂಡ ಅವತ್ತೇ
ರಚನೆ ಆಗಬೇಕು ಅವತೆ ಪ್ರಮಾಣ ವಚನದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಇರಬೇಕು ಅನ್ನುವಂತ ಒಂದು ಅಭಿಲಾಷೆ ಹೈಕಮಾಂಡ್ದಾಗಿತ್ತು ಆ ಕಾರಣಕ್ಕಾಗಿ ಪ್ರಮಾಣವಚನ ಕಾರ್ಯಕ್ರಮವನ್ನ ಮತ್ತೆ ಒಂದು ದಿನ ಗ್ಯಾಪ್ ಇಟ್ಕೊಂಡು ಶನಿವಾರಕ್ಕೆ ಮಾಡಲಾಗಿತ್ತು ಅಂದ್ರೆ ಒಂದು ದಿನ ಗ್ಯಾಪ್ ಸಿಗುತ್ತೆ ಅಲ್ಲಿ ಆಯ್ಕೆ ಪ್ರಕ್ರಿಯೆಗಳನ್ನು ಮುಗಿಸೋಣ ಅನ್ನುವಂತ ಚಿಂತನೆಯಲ್ಲಿ ಕೇಂದ್ರದ ವರಿಷ್ಠರಿದ್ರು ಆದ್ರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಪಟ್ಟಿಗಳನ್ನ ಗಮನಿಸಿದಾಗ ಹೈಕಮಾಂಡ್ ಆ ಪಟ್ಟಿಗೆ ಅನುಮೋದನೆ ಕೊಡೋದಕ್ಕೆ ರೆಡಿ ಇರಲಿಲ್ಲ ಒಂದು ಎರಡು ಬಾರಿ ಗೆದ್ದಿದ್ದಂತವರ ಹೆಸರುಗಳು ಕೂಡ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿತ್ತು ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದಂತ ಹಲವು ಶಿಫಾರಸುಗಳು ಕಂಡುಬಂದಿತ್ತು ಸೋ ಈ ಜಟಾಪಟಿಯ ಕಾರಣಕ್ಕಾಗಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಆಗಲಿಲ್ಲ ಹೀಗಾಗಿ ಹೈಕಮಾಂಡ್ ಇದು ಇತ್ಯರ್ಥ ಆಗುವಂತ ಸೂಚನೆ ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಮಧ್ಯರಾತ್ರಿಯ ತನಕ ಸರ್ಕಸ್ ಮಾಡಿದ್ರು ಕೂಡ ಅಂತಿಮವಾಗಿ ಅಷ್ಟು ಮಂದಿಯ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾರಣಕ್ಕಾಗಿ ಹೈಕಮಾಂಡ್ ಇದನ್ನ ಮತ್ತೊಮ್ಮೆ ಚರ್ಚೆ ಮಾಡೋಣ ಅನ್ನುವಂತ ತೀರ್ಮಾನವನ್ನ ಕೈಗೊಂಡು ಎಂಟು ಮಂದಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು ಅದರಲ್ಲಿ ಜಮೀರ್ ಅಹಮದ್ ಮಾತ್ರ ಸಿದ್ದರಾಮಯ್ಯನವರು ಸೂಚಿಸಿರುವಂತಹ ಹೆಸರಿನಲ್ಲಿ ಆಗಿರೋದು ಬಿಟ್ರೆ ಇನ್ನುಳಿದ ಏಳು ಮಂದಿ ಕೂಡ ಹೈಕಮಾಂಡ್ ತೆಗೆದುಕೊಂಡಿರುವಂತ ತೀರ್ಮಾನ ಅವ್ರು ಯಾರು ಕೂಡ ಸಿದ್ದರಾಮಯ್ಯನವರ ಬಣದವರಾಗ್ಲಿ ಡಿ ಕೆ ಶಿವಕುಮಾರ್ ಬಣದವರಾಗ್ಲಿ ಅಲ್ಲ ಅಷ್ಟು ಮಂದಿ ಅಂದ್ರೆ ಏಳು ಮಂದಿ ಕೂಡ ಹೈಕಮಾಂಡ್ ಸೂಚಿಸಿರುವಂತವರು ಈಗ ಸಚಿವರಾಗಿ ಪ್ರಮಾಣ ವಚನ ತಗೊಂಡಿದ್ದಾರೆ ಈಗ ಸರ್ಕಾರದ ಮುಂದೆ ಎರಡು ಸವಾಲುಗಳಿದೆ ಒಂದು ಗ್ಯಾರಂಟಿಗಳ ಘೋಷಣೆ ಅದು ಅದು ಆಡಳಿತಾತ್ಮಕ ಸವಾಲು ಇನ್ನೊಂದು ಕಡೆ ಸಿಎಂ ಮತ್ತು ಡಿಸಿಎಂಗೆ ಸಚಿವರನ್ನ ಯಾರು ಮಾಡಬೇಕು ಅನ್ನುವಂತಹ ಸವಾಲು ಜೊತೆಗೆ ಖಾತೆ ಹಂಚಿಕೆಯ ಬಿಕ್ಕಟ್ಟು ಈಗ ಆಗಿರುವಂತಹ ಎಂಟು ಮಂದಿ ಶಾಸಕ ಸಚಿವರಿಗೂ ಕೂಡ ತಕ್ಷಣಕ್ಕೆ ಖಾತೆ ಹಂಚಿಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಬೇಸರ ತರಿಸ್ತಾ ಇದೆ ಯಾಕಂದ್ರೆ ಈಗ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗುವ ತನಕ ಖಾತೆ ಹಂಚಿಕೆ ಬೇಡ ಅನ್ನುವಂತ ತೀರ್ಮಾನವನ್ನ ನಿನ್ನೆ ಮೂವರು ನಡೆಸಿದಂತಹ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳಲಾಗಿದೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಮೂವರೇ ಒಂದು ಸಭೆ ಸೇರಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಕನಿಷ್ಠ ಇನ್ನು ಒಂದು ವಾರಗಳ ಕಾಲ ಈಗ ಆಯ್ಕೆಯಾಗಿರುವಂತಹ ಸಚಿವರಿಗೂ ಕೂಡ ಖಾತೆ ಸಿಗಲ್ಲ ಈಗ ಖಾತೆ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ನಾವು ಗಮನಿಸುವ ಹಾಗೆ ಪ್ರತಿಮಾ ಹಿರಿಯ ಶಾಸಕರಿದ್ದಾರೆ ಬೆಂಗಳೂರಿನಲ್ಲಿ ನಾವು ತೆಗೆದುಕೊಳ್ಳಿ ಕೆ ಜೆ ಜಾರ್ಜ್ ರಾಮಲಿಂಗಾರೆಡ್ಡಿ ಇವರೆಲ್ಲ ಹಿರಿಯ ಶಾಸಕರಿದ್ದಾರೆ ಜೊತೆಗೆ ಜಮೀರ್ ಅಹಮದ್ ಇವರೆಲ್ಲ ಮೂರ್ನಾಲ್ಕು ಬಾರಿ ಗೆದ್ದಿರುವಂತವ್ರು ಸೊ ಇವರಿಗೆ ಯಾವ ಖಾತೆಗಳನ್ನ ಕೊಡ್ತಾರೆ ಅಂತ ಈಗ ಒಂದು ಖಾತೆ ಒಬ್ಬರಿಗೆ ಸ್ಟ್ರಾಂಗ್ ಇರ್ಬೋದು ಅಥವಾ ಒಂದು ಖಾತೆ ದೊಡ್ಡ ಮಟ್ಟದ ಇರ್ಬೋದು ಜನರ ಬಳಿಗೆ ತೆರಳಿ ಸೇವೆ ಮಾಡುವಂತ ಖಾತೆಗಳಿದ್ದಾವೆ ಸೊ ಈ ರೀತಿಯಾಗಿ ಖಾತೆಗಳ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗಿದೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ ಕೆ ಜೆ ಜಾರ್ಜ್ ಕೂಡ ನಿಮ್ಗೆ ದೊಡ್ಡ ಖಾತೆ ಬೇಕು ಅನ್ನುವಂತ ಡಿಮಾಂಡ್ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಹೇಳಿದ್ದಾರೆ ಯಾಕಂದ್ರೆ ಜನರ ಜೊತೆಗೆ ಹೋಗಿ ಕೆಲಸ ಮಾಡುವಂತ ಒಂದು ಖಾತೆ ಕೊಟ್ರೆ ನನಗೆ ಖುಷಿ ಇರುತ್ತೆ ಕೆಲಸ ಮಾಡೋದಕ್ಕೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಬೆಂಬಲಿಗರಿಗೆ ಖಾತೆ ಕೊಡಿಸುವಂತಹ ತಲೆಬಿಸಿ ಕೂಡ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮೇಲಿದೆ ಇದು ಇವ್ರ ನಡುವೆ ಮಾತ್ರವಲ್ಲ ಹೈಕಮಾಂಡ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿರುವಂತದ್ದು ಅಷ್ಟು ಈಸಿಯಾಗಿ ಸಂಪುಟ ರಚನೆಯ ವಿಚಾರ ಬಗೆಹರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಮೊನ್ನೆ ತಡರಾತ್ರಿ ತನಕ ಸಭೆ ನಡೆಸಿದ್ರು ಕೂಡ ಅದೇ ಕಾರಣಕ್ಕೆ ಅಂದ್ರೆ ಇಬ್ಬರಲ್ಲೂ ಒಮ್ಮತ ಮೂಡದೇ ಇರುವ ಕಾರಣಕ್ಕೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ರಚನೆ ಆಗಲಿಲ್ಲ ಯಾಕಂದ್ರೆ ಈಗ ನಾವು ನೋಡಿದ ಹಾಗೆ ಪ್ರತಿಮಾ ಈಗ ಆಯ್ಕೆಯಾಗಿರುವಂತ 135 ಮಂದಿಯಲ್ಲಿ ಹತ್ತತ್ರ 50ಕ್ಕಿಂತ ಹೆಚ್ಚು ಮಂದಿ ಮಾಜಿ ಶಾಸಕರುಗಳೇ ಇದ್ದಾರೆ ಹೀಗಾಗಿ ಅವ್ರನ್ನ ಸಮಾಧಾನ ಮಾಡಬೇಕು ಇದರ ಜೊತೆಗೆ ರಾಹುಲ್ ಗಾಂಧಿ ಅವರ ಸೂಚನೆ ಇದೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡಿ ಯಂಗ್ಸ್ಟರ್ಸ್ ಗಳಿಗೆ ಅವಕಾಶ ಮಾಡಿಕೊಡಿ ಅನ್ನುವಂತ ಒಂದು ಸೂಚನೆ ಇದೆ ಅದನ್ನು ಕೂಡ ಪರಿಗಣಿಸಬೇಕು ಇದರ ಜೊತೆಗೆ ಡಿಸಿಎಂ ಮಾಡದೇ ಇರೋದ್ರಿಂದ ದಲಿತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯ ಅಲ್ಲ ಲಿಂಗಾಯತ ಸಮುದಾಯ ಹೀಗಾಗಿ ಈ ಮೂರು ಸಮುದಾಯಗಳು ಪ್ರಬಲ ಆಕಾಂಕ್ಷೆಗಳಿದ್ದಾರೆ ಅವರು ಕೂಡ ಹೆಚ್ಚು ಡಿಮಾಂಡ್ ಇಟ್ಟಿದ್ದಾರೆ ಜೊತೆಗೆ ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಕೂಡ ಸಿಎಂ ಕೊಡ್ಬೇಕಾಗುತ್ತೆ ಅಥವಾ ಹೈಕಮಾಂಡ್ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ ಈ ಅಂಶಗಳ ಆಧಾರದ ಮೇಲೆ ಬೆಂಬಲಿಗರ ಮನವೊಲಿಸುವಂತ ಕೆಲಸವನ್ನು ಕೂಡ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನು ಒಗ್ಗೂಡಿಸುವಂತ ಪ್ರಯತ್ನ ಕೂಡ ಹೈಕಮಾಂಡ್ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಖಾತೆ ಹಂಚಿಕೆ ಜೊತೆಗೆ ಈಗ ಇನ್ನು ಉಳಿದ ಬಾಕಿ ಉಳಿದ ಸಚಿವರ ಆಯ್ಕೆ ಒಂದ್ ರೀತಿ ಕಗ್ಗಂಟಾಗಿ ಪರಿಣಮಿಸಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್